ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ದ್ರಾಂ ದ್ರೀಂ ದ್ರಾಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ಜುಲೈ 17ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರತಕ್ಕಂಥದ್ದು. ಆಸಕ್ತರು ಜಾಯ್ನ್ ಆಗಿ. 29ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಆಗ್ತಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ, ಯಾವ್ಯಾವ ಲಗ್ನದವ್ರಿಗೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲಗ್ನ ಭಾಳ ಇಂಪಾರ್ಟೆಂಟು, ರಾಶಿ ಇಂಪಾರ್ಟೆಂಟ್ ಅಲ್ಲ. ಲಕ್ಷಾಂತರ ಕೋಟ್ಯಾಂತರ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಕೇಳೋದೇ ರಾಶಿ ಭವಿಷ್ಯ, ಅದೇನು ಅಂತ ಗೊತ್ತಿಲ್ಲ. 30-40 ವರ್ಷ ಅನುಭವ ಇರೋ ಜ್ಯೋತಿಷರು ಕೂಡ ರಾಶಿ ಭವಿಷ್ಯ ಹೇಳ್ತಾ ಕೂತಿರ್ತಾರೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಲಗ್ನನೇ ಇಂಪಾರ್ಟೆಂಟು, ಯಾಕಂದರೆ ಲಗ್ನದಿಂದನೇ ಎಲ್ಲ ಕ್ಯಾಲ್ಕುಲೇಷನ್ ಪ್ರಾರಂಭವಾಗೋದು. ಹಾಗೆ ಮೇಷ ಲಗ್ನದವ್ರಿಗೆ ಬುಧದಶ, ಬುಧಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದ್ರೆ ನೋಡ್ಕೊಳ್ಳಿ. ಬುಧ ಕರ್ಕಾಟಕ ರಾಶಿ ಪ್ರವೇಶದ ಒಂದು ವಿಚಾರ ಮೇಷಲಗ್ನದವ್ರಿಗೆ ಡಿಸ್ಪ್ಲೇ ಮಾಡಿ. ಎಜುಕೇಷನ್ ವಿಚಾರದಲ್ಲಿ ಭಾಳ ಅದ್ಭುತವಾಗುತ್ತೆ. ಅಂದರೆ ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವೃತ್ತಿಯಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ವಿವಾಹದಲ್ಲಿ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು, ಗಲಾಟೆಗಳು ಬರ್ತಕ್ಕಂಥದ್ದು, ವಿವಾಹ ಸಂಬಂಧಗಳಲ್ಲಿ ಮುರಿದು ಬೀಳ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಬುಧದಶ ಬುಧಭುಕ್ತಿ ನಡೀತಾ ಇದ್ದವ್ರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿರುತ್ತೆ, ಸ್ವಲ್ಪ ನೋಡ್ಕೋಬೇಕು. ಒಂದು ವಿಚಾರ ಏನು ಅಂತಂದರೆ, ಕೃಷಿ ವಿಚಾರದಲ್ಲಿ, ಜಮೀನು ತಗೊಳ್ಳೋ ವಿಚಾರದಲ್ಲಿ, ಮನೆ ಕಟ್ಟೋ ವಿಚಾರದಲ್ಲಿ, ಸೈಟ್ ತಗೊಳ್ಳೋದ್ರಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಜುಲೈ 20ನೇ ತಾರೀಕುವರೆಗೂ ಇರುತ್ತೆ. ಜುಲೈ 20ನೇ ತಾರೀಕುವರೆಗೂ ಬುಧದಶ ಬುಧಭುಕ್ತಿ ಬುಧ ಅಂತರ್ಭುಕ್ತಿ ನಡೆಯೋರಿಗೆ ಜಮೀನು ವಿಚಾರದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡೋರಿಗೆ ಒಂದು ಒಳ್ಳೆಯ ಟೈಮ್. ಇಷ್ಟು ಮೇಷಲಗ್ನದವ್ರಿಗೆ. ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಎಜುಕೇಷನ್ ಸ್ವಲ್ಪ ಚೆನ್ನಾಗಿ ಓದೋದಿಲ್ಲ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಆಯಾಸ ಆಗ್ತಕ್ಕಂಥದ್ದು, ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸುತ್ತೆ. ಬಿಸ್ನೆಸ್ಸಲ್ಲಿರೋರಿಗೆ ಹೆಚ್ಚಿನ ಆದಾಯ ಬರುತ್ತೆ. ವಿವಾಹದಲ್ಲಿ ಮಾತುಕತೆಯಿಂದ ಸ್ವಲ್ಪ ಕೆಲಸಗಳು ಪೂರ್ಣ ಆಗ್ತಕ್ಕಂಥದ್ದು, ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಬಟ್ ಕಷ್ಟದಿಂದ ಹಣಕಾಸು ಬರ್ತಕ್ಕಂಥದ್ದು 20ನೇ ತಾರೀಕು ಜುಲೈವರೆಗೂ ಇರುತ್ತೆ. ಸೊ ಇನ್ನೆಲ್ಲ ಬೇರೆ ವಿಚಾರದೆಲ್ಲ ಸಾಮಾನ್ಯವಾಗಿರುತ್ತೆ. ಇಷ್ಟು ವೃಷಭ ಲಗ್ನ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದ ವಿದ್ಯಾರ್ಥಿಗಳು ಭಾಳ ಉತ್ತಮವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ನು, ವಿದ್ಯಾಭ್ಯಾಸ ಎಲ್ಲದರಲ್ಲೂ ಕೂಡ ಒಂದು ರೀತಿ ಸಕ್ಸಸ್ ಕಾಣ್ತಾರೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಪ್ರಯತ್ನದಿಂದ ಅತಿ ಹೆಚ್ಚು ಲಾಭವನ್ನು ಗಳಿಸ್ತೀರ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಲಾಭಾಂಶ ತಂದುಕೊಡುತ್ತೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಸಮಾಧಾನ ತರುತ್ತೆ. ಹೊಸ ಸಂಬಂಧಗಳು ವಿವಾಹದಲ್ಲಿ ನೋಡಬೇಕು ಅಂತಂದರೆ 20ನೇ ತಾರೀಕೊಳಗಡೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಹಾಗೆ ಮಿಥುನ ಲಗ್ನದವರು ಬುಧದಶ ಬುಧಭುಕ್ತಿ ಬಂದರೆ ಗೋಚಾರದಿಂದ ಜ್ಯುವೆಲರಿ ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾರು ಅಂದ್ಕೊಂಡಿದ್ರೆ ತೊಗೊಳ್ಬೇಕು, ಒಡವೆ ತೊಗೊಳ್ಬೇಕು, ಆಭರಣ ತೊಗೊಳ್ಬೇಕು ಅನ್ನೋರಿಗೆ 20ನೇ ತಾರೀಕುವರೆಗೂ ಅನುಕೂಲಕರವಾಗಿರ್ತಕ್ಕಂಥದ್ದು, ಜುಲೈವರೆಗೂ ಭಾಳ ಅದ್ಭುತವಾಗಿ ತೋರಿಸ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ.
ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಬರದೇ ಇರತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಸ್ವಲ್ಪ ಕಳ್ಕೊಳ್ತಕ್ಕಂಥದ್ದು, ಕನ್ಫ್ಯೂಸ್ ಆಗ್ತಕ್ಕಂಥದ್ದು, ಯಾವುದೋ ಒಂದು ಲೈನ್ಗೆ ಹೋಗಬೇಕು ಅನ್ನೋರಿಗೆ ಸ್ವಲ್ಪ ಈ ಒಂದು 20 ದಿವಸ ಸ್ವಲ್ಪ ಸಮಸ್ಯೆ ತಂದುಕೊಡ್ತಕ್ಕಂಥದ್ದಿದೆ. ಜಾಬಲ್ಲಿರೋರ್ಗೂ ಕೂಡ ಜಾಬ್ ಅಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಒಂದು ಪ್ರಶಂಸೆ ಬರ್ತಕ್ಕಂಥದ್ದು ತೋರಿಸ್ತಾ ಇಲ್ಲ, ಹೆಚ್ಚಿನ ಪ್ರೆಷರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲೂ ಕೂಡ ಏನೇ ಬಂದರೂ ಕೂಡ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಮಾತುಕತೆಯಿಂದ ಸಂಬಂಧಗಳು ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಲ್ರೆಡಿ ವಿವಾಹ ಆಗಿರೋರಿಗೆ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ಜಗಳಗಳು ಸ್ವಲ್ಪ ತೋರಿಸ್ತಾ ಇದೆ ಮಾತಿನಿಂದ. ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸಿದ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದಾದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಅನಾರೋಗ್ಯ ಕಳ್ಕೊಳ್ತಕ್ಕಂಥದ್ದು, ಅಂದರೆ ಸುಮ್ಮನೆ ಏನೋ ಹೋಗಿ ಮಳೆಯಲ್ಲಿ ನೆನೆಯೋದು, ಈಗೆಲ್ಲ ಮಳೆಗಾಲದಲ್ಲಿ ಆಗ್ತಕ್ಕಂಥದ್ದು ಸಡನ್ ಆಗಿ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿದ್ದರೆ ಸಮಸ್ಯೆ ಇಲ್ಲ. ಹಣಕಾಸು ವಿಚಾರದಲ್ಲಿ ಓವರಾಲ್ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಕರ್ಕಾಟಕ ಲಗ್ನದವ್ರಿಗೆ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ, ಎಜುಕೇಷನ್ ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಕನ್ಫ್ಯೂಷನ್ ಆಗುತ್ತೆ. ಯಾವುದಾದ್ರು ಕೋರ್ಸಸ್ ಸೇರ್ಕೋಬೇಕು ಅಂತಂದರೆ ಅದರಲ್ಲೂ ಕೂಡ ಸ್ವಲ್ಪ ಯಾವುದೋ ಒಂದು ಸೇರ್ಕೊಳ್ಳೋಕೆ ಏನೋ ಒಂದು ಹೋಗಿ ಕಂಪ್ಲೀಟ್ ಕನ್ಫ್ಯೂಷನ್ಸ್ ತೋರಿಸ್ತಾ ಇದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಲಾಸ್ ಆಗೋ ಸಾಧ್ಯತೆ ಅಥವಾ ಜಾಬಲ್ಲಿ ಪ್ರೆಷರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಹಣ ಹಾಕಿರ್ತಕ್ಕಂಥದ್ದು ವ್ಯಾಪಾರ ಆಗದಲೆ ಹಣ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಬರದೇ ಇರತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ವಿವಾಹ ಜೀವನದಲ್ಲಿ ಸ್ವಲ್ಪ ಸಾಕಷ್ಟು ಗಲಾಟೆಗಳು, ಸಪ್ರೇಷನ್ ತೋರಿಸ್ತಾ ಇದೆ. ಒಂದು 20-25 ದಿವಸ ದಶಾಭುಕ್ತಿ ವೀಕ್ ಆಗಿದ್ದರೆ ಇದು ಸ್ವಲ್ಪ ಜಾಸ್ತಿಯಾಗಿ ಹೆಚ್ಚಿನ ಸಪ್ರೇಷನ್ ಹೋಗ್ತಕ್ಕಂಥದ್ದು ಅಥವಾ ತಾತ್ಕಾಲಿಕ ಸಪ್ರೇಷನ್ ತೋರಿಸ್ತಾ ಇದೆ. ಎರಡನ್ನು ದಶಾಭುಕ್ತಿ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾವುದೇ ಕೆಲಸ ಕೈಗೆ ಹಾಕಿದ್ರೂ ಕೂಡ ನಷ್ಟ ನಷ್ಟ ನಷ್ಟ. ಆರೋಗ್ಯದಲ್ಲಿ ಹೇಳೋದು ಕೇಳೋದೇ ಇಲ್ಲ. ಹಾಸ್ಪಿಟಲೈಸೇಷನ್ನು, ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ. ಸುಮ್ಮನೆ ಹಾಸ್ಪಿಟ್ಲ್ಗೆ ಹೋಗಿ ಬಂದ ತಕ್ಷಣ ಏನು 20,000-30,000 ಖರ್ಚಾಗೋಯ್ತು, 10,000-20,000 ಆ ರೀತಿ ಆಗ್ತಕ್ಕಂಥದ್ದು ಸಿಂಹ ಲಗ್ನದವರು. ದಶಾಭುಕ್ತಿಗಳಲ್ಲಿ ಬುಧ ಬಂದಿದ್ದರೆ ಮಾತ್ರ ಅದನ್ನು ಅನ್ವಯಿಸ್ಕೊಳ್ಳಿ. ಗೋಚಾರ ಪರದಲ್ಲಿ 20% ಆ್ಯಡ್ ಮಾಡ್ಕೊಳ್ಳಿ. ಕನ್ಯಾಲಗ್ನ, ಕನ್ಯಾಲಗ್ನದ ವಿದ್ಯಾರ್ಥಿಗಳಿಗೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ ವಿದ್ಯಾಭ್ಯಾಸದಲ್ಲಿ. ವೃತ್ತಿಯಲ್ಲಿರೋರಿಗೆ ಪ್ರಮೋಷನ್ ಜೊತೆ ಬಡ್ತಿ ಸಿಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಾಗಿದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ, ಹೆಸರು ಹೆಚ್ಚಾಗುತ್ತೆ ಆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ. ವ್ಯಾಪಾರ ಮತ್ತು ಹೆಸರು ಎರಡೂ ಹೆಚ್ಚಾಗುತ್ತೆ. ಮದುವೆ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಗಲಾಟೆ ಇದ್ದರೂ ಕೂಡ ಸ್ವಲ್ಪ ಸಮಾಧಾನ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಹೊಸ ಸಂಬಂಧಗಳು ಬಂದಾಗ ಮಾತಿನಿಂದ ಸ್ವಲ್ಪ ವಿಚಾರಗಳು ಪೂರ್ಣಗೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಒಟ್ಟಾರೆ ಕೆಲಸದಲ್ಲಿ, ವೃತ್ತಿಯಲ್ಲಿ, ಬಿಸ್ನೆಸ್ಸಲ್ಲಿ, ದುಡ್ಡು ಕಾಸಲ್ಲಿ ಉತ್ತಮವಾಗಿದೆ ಕನ್ಯಾಲಗ್ನದವ್ರಿಗೆ. ತುಲಾಲಗ್ನಕ್ಕೆ ಹೋಗೋಣ. ತುಲಾಲಗ್ನದ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಹೆಸರು ಮಾಡ್ತಕ್ಕಂಥದ್ದು, ಕಷ್ಟಪಟ್ಟು ಅಂಕಗಳನ್ನು ತೆಗಿತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಭಾಳ ಇದ್ದರೂ ಕೂಡ ಅವರ ಬಾಸಿಂದ, ಅವರ ಹಿರಿಯ ಅಧಿಕಾರಿಗಳಿಂದ ಆಶೀರ್ವಾದದಿಂದ ಸ್ವಲ್ಪ ಸಮಾಧಾನ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೂ ಒತ್ತಡ, ಕಿರಿಕಿರಿ ಹೆಚ್ಚಾಗಿರುತ್ತೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಸ್ವಲ್ಪ ಮೈಲ್ಡಾಗಿ ತೋರಿಸಿದ್ರೂ ಕೂಡ ಲಾಭದ ಕಡೆಯೇ ಸ್ವಲ್ಪ ಹೆಚ್ಚಾಗಿ ತೋರಿಸುತ್ತೆ, ಬಟ್ ಖರ್ಚು ಜಾಸ್ತಿ ಅಂತಲೂ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಹಂ ಹೆಚ್ಚಾಗ್ತಕ್ಕಂಥದ್ದು, ತಾತ್ಕಾಲಿಕವಾಗಿ ದೂರ ಇರತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು ಮಾತಿನಿಂದ ತೋರಿಸ್ತಾ ಇದೆ. ಹೊಸ ಸಂಬಂಧ ಕೆಲವು ಮಾತಿನ ವಿಚಾರದಿಂದ ಕಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆ ತುಲಾಲಗ್ನದವ್ರಿಗೆ ದುಡ್ಡಿನ ವಿಚಾರದಲ್ಲಿ ಬಿಟ್ಟರೆ
ಇನ್ನು ಬೇರೆದೆಲ್ಲ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಕಮ್ಮಿ ಇದ್ದರೂ ಕೂಡ ಸಪೋರ್ಟ್ ಚೆನ್ನಾಗಿ ಸಿಕ್ಕಿ ಅದರಿಂದ ಚೆನ್ನಾಗಿ ಓದ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಅಡ್ಮಿಷನ್ನು ಮತ್ತೊಂದು ಸಮಸ್ಯೆ ಇದ್ದರೂ ಕೂಡ ಹಿರಿಯರ ಆಶೀರ್ವಾದ ಅಥವಾ ಯಾರ್ದಾರು ಒಂದು ಲಕ್ಕಿಂದ ನಿಮಗೆ ಅಲ್ಲಿ ಕೆಲಸ ಪೂರ್ಣ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್, ಹೆವಿ ಟೆನ್ಷನ್ ಇರುತ್ತೆ. ಆದರೆ ಅವರ ಬಾಸಿಂದ ಅಥವಾ ಹಿರಿಯರಿಂದ, ಹಿರಿಯ ಅಧಿಕಾರಿಗಳಿಂದ ಅವರಿಗೆ ಬ್ಯಾಕ್ ಸಪೋರ್ಟ್ ಸಿಗ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಸ್ವಲ್ಪ ಟೆನ್ಷನ್ ಇರುತ್ತೆ ಬಟ್ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಇದ್ದರೂ ಕೂಡ ಸ್ವಲ್ಪ ಸಮಾಧಾನ ಚಿತ್ತವಾಗಿ ಹೋಗ್ತಕ್ಕಂಥ ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ ವೃಶ್ಚಿಕ ಲಗ್ನದವ್ರಿಗೆ. ಇನ್ನು ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಲಕ್ಕು ಮತ್ತು ಸಹಾಯಾಸ್ತ ಬಹುತೇಕ ಕಂಡುಬರ್ತಾ ಇದೆ. ಧನುರ್ಲಗ್ನ, ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಕ್ಕಂಥದ್ದು, ಅಬ್ಸ್ಟಕಲ್ ಆಗ್ತಕ್ಕಂಥದ್ದು, ಭಯದ ವಾತಾವರಣ ಬರ್ತಕ್ಕಂಥದ್ದು, ಕೆಲಸ ಆಗದೇ ಇರತಕ್ಕಂಥ ಸಾಧ್ಯತೆ 20ನೇ ತಾರೀಕುವರೆಗೂ ಬಹುತೇಕ ಇರುತ್ತೆ. 20ರ ನಂತರ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆವಿ ಟೆನ್ಷನ್ ಇರತಕ್ಕಂಥದ್ದು, ಆಪಾದನೆಗಳು ಬರ್ತಕ್ಕಂಥ ಸಾಧ್ಯತೆ, ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ, ಟೆನ್ಷನ್ ಆಗ್ತಕ್ಕಂಥದ್ದು, ಕೆಲಸ ಬಿಟ್ಟು ಹೋಗ್ತಕ್ಕಂಥ ಒಂದು ಬಹುತೇಕವಾಗಿರ್ತಕ್ಕಂಥ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದು, ರಿಸೈನ್ ಮಾಡ್ತಕ್ಕಂಥದ್ದು ಕಂಡುಬರ್ತಾ ಇದೆ. 20ನೇ ತಾರೀಕುವರೆಗೂ ಹೆವಿ ಟೆನ್ಷನ್ ಇರುತ್ತೆ. ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಸ್ ಆಗ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರ್ತಾ ಇದೆ ಧನುರ್ಲಗ್ನದವ್ರಿಗೆ. ಹಾಗೆ ವಿವಾಹ ಜೀವನದಲ್ಲಿ ಗಲಾಟೆಗಳು, ಒತ್ತಡಗಳು, ಮಾನಸಿಕ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಬೈಗುಳ ಎಲ್ಲನೂ ಹೆಚ್ಚಾಗಿ ಕಂಡುಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲೂ ಕೂಡ ಭಾಳ ಕೆಟ್ಟ ಪರಿಣಾಮ ಆಗ್ತಕ್ಕಂಥದ್ದು ಧನುರ್ಲಗ್ನದವ್ರಿಗೆ ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಇತ್ತು ಅಂತಂದರೆ ಅದರಿಂದ ಸ್ವಲ್ಪ ನಿಮಗೆ ಬರ್ತಕ್ಕಂಥ ಚಾನ್ಸಸ್ಸು, ಅಥವಾ ಪತ್ನಿಯಿಂದ ಹಣ ಅಥವಾ ಪತಿಯಿಂದ ಹಣ ಬರ್ತಕ್ಕಂಥದ್ದು ಮಾತ್ರನೇ ತೋರಿಸ್ತಾ ಇದೆ. ಇನ್ನು ಎಲ್ಲ ವಿಚಾರಗಳು ಕೂಡ ಉಪದ್ರವ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನು ಬೇರೆ ಏನು ಪಾಸಿಟಿವ್ ಇಲ್ಲ ಧನುರ್ಲಗ್ನದವ್ರಿಗೆ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಹಾಗೆ ಅವರು ಉಪಾಧ್ಯಾಯರಿಂದ ಹೆಚ್ಚಿನ ಒಂದು ಫೋಕಸ್ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಅನೇಕ ಜನರಿಂದ ಸಹಾಯ ಹೊಂದಿ ಅದೇ ಕಂಪ್ನಿ ಇರ್ತಕ್ಕಂಥದ್ದು, ಇನ್ನೊಂದು ಕಂಪ್ನಿ ಬರ್ತಕ್ಕಂಥದ್ದು, ಜನರಿಂದ, ಪಬ್ಲಿಕ್ಕಿಂದ ಅಥವಾ ಸಹಪಾಠಿಗಳಿಂದ ಸಹಾಯ ಭಾಳ ಹೆಚ್ಚಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಭಾಳ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸಾಮ್ಯತೆ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಮದುವೆ ವಿಚಾರದಲ್ಲಿ ನೋಡೋರಿಗೆ ಹೊಸ ಸಂಬಂಧ ಬರುತ್ತೆ. 20ನೇ ತಾರೀಕುವರೆಗೂ ಭಾಳ ಸ್ಟ್ರಾಂಗ್ ಆಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಓವರಾಲ್ ಒಳ್ಳೆ ಫಲ ಇರತಕ್ಕಂಥದ್ದು ಮಕರ ಲಗ್ನದವ್ರಿಗೆ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ, ಸೋಂಬೇರಿತನ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಆಲಸ್ಯ 20ನೇ ತಾರೀಕುವರೆಗೂ ಸ್ವಲ್ಪ ರಿಸಲ್ಟ್ ವೈಸು ಸ್ವಲ್ಪ ನೆಗೆಟಿವ್. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಟೆನ್ಷನ್ನಿಂದ ಮುಕ್ತಿ ಹೊಂದತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ. ಆದರೂ ಕೂಡ ಹಳೆಯ ಲಾಸ್ಗಳು ಸ್ವಲ್ಪ ನಿಮಗೆ ಕಾಡ್ತಾ ಇರತಕ್ಕಂಥದ್ದು, ಲಾಸ್ಗಳು ಸ್ವಲ್ಪ ಫಿಲ್ ಆದರೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ತೊಂದರೆ ಇದ್ದೇ ಇರುತ್ತೆ. ವಿವಾಹದಲ್ಲಿ ಸ್ವಲ್ಪ ಹೆಚ್ಚಿನ ಸಾಮ್ಯಮ ಇಲ್ಲದೇ ಇರತಕ್ಕಂಥದ್ದು, ಹೆಚ್ಚಿನ ಗಲಾಟೆ ಇರತಕ್ಕಂಥದ್ದು ಕಂಡುಬರ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಮಾತಿನಿಂದ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಕುಂಭಲಗ್ನದವ್ರಿಗೆ. ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬಳಲ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ಕುಂಭಲಗ್ನದವ್ರು ತೋರಿಸ್ತಾ ಇದೆ. ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಚಿಕಿತ್ಸೆ ನಂತರ ಫಲಕಾರಿಯಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಡಾಕ್ಟ್ರ್ ವಿಸಿಟ್ ಮಾಡಿ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಮಾಡ್ತಕ್ಕಂಥ ಆದ ನಂತರ ಸ್ವಲ್ಪ ಪಾಸಿಟಿವ್ ತೋರಿಸ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಓವರಾಲ್ ಸ್ವಲ್ಪ ವೃತ್ತಿಯಲ್ಲಿ ಒಳ್ಳೆಯದಾಗಿದೆ, ಇನ್ನು ಮಿಕ್ಕಿದ್ದಲ್ಲೆಲ್ಲ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ.
ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಅತ್ಯಂತ ಶುಭಕರವಾಗಿರ್ತಕ್ಕಂಥ ಒಂದು ಸಮಯ, ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ಇರತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಭಾಳಷ್ಟು ಕಿರಿಕಿರಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿರಬೇಕು, ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಭಾಳ ಕೇರ್ಫುಲ್ ಆಗಿರಬೇಕು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ದುಡ್ಡು ಪೋಲಾಗುತ್ತೆ, ವ್ಯಾಪಾರ ಕಮ್ಮಿ ಆಗುತ್ತೆ, ಕೊಟ್ಟಿರೋ ದುಡ್ಡು ಸಾಲಾಗಿಲ್ಲ, ಬರೋದಿಲ್ಲ ವಾಪಸ್ಸು. ವಿವಾಹದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಸಂಯಮ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಬೇಗ ಕೂಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ತೋರಿಸ್ತಾ ಇದೆ. ಓವರ್ಆಲ್ ಫೈನಾನ್ಷಿಯಲಿ ಒಂದು ನೆಗೆಟಿವ್ ಬಿಟ್ಟರೆ ಇನ್ನು ಉಳಿದ ವಿಚಾರದಲ್ಲೆಲ್ಲ ಉತ್ತಮವಾಗಿರ್ತಕ್ಕಂಥ ಸಮಯ ಮೀನಲಗ್ನದವ್ರಿಗೆ. ದಶಾಭುಕ್ತಿಗಳಲ್ಲಿ ಬುಧ ಬಂದಿರಬೇಕು. ಇಷ್ಟು ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯ ಪ್ರವೇಶಯ ಟ್ರಾನ್ಸಿಟ್ ಅಥವಾ ಒಂದು ದಶಾಭುಕ್ತಿ ಮೇಲೆ ನೋಡ್ತಕ್ಕಂಥ ಒಂದು 20% ಬರ್ತಕ್ಕಂಥ ಒಂದು ಗೋಚಾರದ ವಿಚಾರ. ಒಳ್ಳೆಯದಾಗಲಿ, ಕರೆ ತಗೊಂಡೋಣ. ನಮಸ್ಕಾರ. ನಮಸ್ಕಾರ ಸರ್. ಕೆಲಸ ಮಾಡ್ತಾ ಇದ್ದೀವಿ, ಅದು ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಈಗ ಕೆಲಸ ಮಾಡಿಬಿಟ್ಟು ಬಂದು ತುಂಬಾ ಈಗ ಒಂದು 4-5 ವಾರ ಆಯ್ತು. ಹಾಗೆ ಅದ್ರ ಹಣ ಸಿಗ್ತಾ ಇಲ್ಲ. ಸರಿ, 1 to 249 ಒಂದು ಸಂಖ್ಯೆ ಹೇಳಿ. 89. ಜಾಬ್ 6ನೇ ಕಸ್ಪು ಬುಧ ಬರುತ್ತೆ. ಬುಧನ ಒಂದು ಕಾಂಬಿನೇಷನ್ ನೋಡೋಣ ಕೊಡ್ತಾರಾ ಅಂತ. 10, 5, 8 ಅಂಡರ್ಗ್ರೌಂಡಲ್ಲಿದೆ. ನೀವು ಮಾಡಿರ್ತಕ್ಕಂಥ ಕೆಲಸ, ನಿಮ್ಮ ಸೂಪರ್ವೈಸರು ಯಾರೋ ಸೀನಿಯರ್ ಹತ್ರ ದುಡ್ಡಿದೆ, ಅವ್ರು ನಿಮಗೆ ಕೊಟ್ಟಿಲ್ಲ. ಅದೇ ಸರ್, ಅಂದ್ರೆ ಈಗ ಅದು ಬಾರಿ ಕೆಲಸ ಮಾಡಿದ್ದದು. ಅದೇ ಈಗ ಅದು ಫಸ್ಟ್ ಗೆ ಮಾತಾಡೆಲ್ಲ ಕೆಲಸ ಮಾಡಿ ಆಗಿದೆ, ಅರ್ಧ ದುಡ್ಡು ಕೊಟ್ಟಿದ್ದಾರೆ, ಇನ್ನ ಅರ್ಧ ದುಡ್ಡು ಕೊಟ್ಟಿಲ್ಲ. ಅದು ನಾಳೆ ನಾಳೆ ಅಂತ ಹೇಳಿ ಈಗ ಒಂದು ಅದ್ ಯಾರು ಸೂಪರ್ವೈಸರ್ ಇರ್ತಾರೋ ಅವ್ರ ಹತ್ರ ಉಳಿದಿದೆ. ಅರ್ಥ ಆಯ್ತಾ? ಅರಿಶಿನದ ಕೊಂಬು ಪುಡಿ ಮಾಡಿ, ಅರಿಶಿನದ ಕೊಂಬು ಪುಡಿ ಮಾಡಿ ಅದನ್ನ ಹಣೆಗೆ ದಿನ ಹಚ್ಕೊಳ್ಳಿ. ಹಾಗೆ ಇಲ್ಲಿ ಬರ್ತಕ್ಕಂಥ ಒಂದು ಕಡಲೆಕಾಳನ್ನು ಸ್ವಲ್ಪ ಗುರುವಾರ 1 time ದಾನ ಮಾಡಿ, ಶೀಘ್ರವಾಗಿ ಬರುತ್ತೆ. ಏಕೆಂದರೆ ಇಲ್ಲಿ ಕಾಂಬಿನೇಷನಲ್ಲಿ ನಿಮಗೆ ಕೊಟ್ಟೇ ಕೊಡ್ತಾರೆ. 5-8 ಅಂದರೆ ಹೋಲ್ಡಲ್ಲಿರುತ್ತೆ, 10 ಅಂದರೆ ಅಧಿಕಾರದ ಹತ್ರ ಇರುತ್ತೆ. ಮುಂದಿನ ಕರೆ ಕೊಡೋಣ. ನಮಸ್ಕಾರ ಸರ್. ನಮಸ್ತೆ ಗುರುಗಳೇ, ಹೇಳಿ. ನಮ್ಮ ಆರೋಗ್ಯ ಸಮಸ್ಯೆ ಇದೆ ತುಂಬ ದಿವಸದಿಂದ. ಏನಾಗಿದೆ? ಕೈಕಾಲು ನೋವು, ನರಗಳ ಸಮಸ್ಯೆ ಶುರುವಾಗಿದೆ. 5-6 ವರ್ಷ ಆಯ್ತು ಆಸ್ಪತ್ರೆ ಅಡ್ಡಾಡಕತ್ತೀನಿ, ಕ್ಲಿಯರೇ ಆಗ್ತಿಲ್ಲ. ಅದು 1-2-249 ನಂಬರ್ ಹೇಳಿ. 8 ಹೆಲ್ತ್ ಆಸ್ಪತ್ರೆಯಲ್ಲಿ ಕ್ಯೂರ್ ಆಗ್ತಿಲ್ಲ ಯಾವುದು ನೋಡೋಣ. ಎರಡನೇ ಮನೆ 9-12 ಬಂದಿದೆ. ಓಕೆ, ಶನಿಯ ಒಂದು ಅಂಶದಲ್ಲಿ ಬಂದಿದೆ. ಹಾಗೆ 3 ಬಂದಿದೆ, 2 and 3. ಇಲ್ಲಿ 2, 3, 11, 12 ಅಂಡರ್ಗ್ರೌಂಡಲ್ಲಿ 5, 9 ಇದೆ ಸರ್. ಇಲ್ಲಿ ಬೇಸಿಕಲಿ ನನ್ನ ಸಜೆಷನ್ ನಿಮಗೆ, ದಿನಾ ವಾಕಿಂಗು ಎಕ್ಸೈಸ್ ಮಾಡಿ ಸರ್. ನೀವು ಎಕ್ಸೈಸು ವಾಕಿಂಗ್ ಮಾಡದಲ್ಲೇ ಇದು ಪ್ರಾಬ್ಲಮ್ ಅಷ್ಟೇ. ಎಷ್ಟು ಏಜ್ ನಿಮಗೆ? ಕ್ಯೂರ್ ಆಪ್ಷನ್ ಇಲ್ಲ, ಮೆಡಿಸಿನ್ ಮಾಡ್ತಾ ಇದ್ದೀವಿ. ಏನೋ ಪಾರ್ಕಿನ್ಸನ್ ಅಂತ ಹೇಳಿದ್ರೆ ಕ್ಯೂರ್ ಆಗೋದಿಲ್ಲ, ಮೆಡಿಸಿನ್ ತಗೊಳ್ಳೇಬೇಕು ಅಂತ ಹೇಳಿದ್ರು ಅವರು. ಹಾಂ, ವಾಕಿಂಗ್ ಮಾಡಿ, ಸ್ಟ್ರೆಂತ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಪಾರ್ಕಿನ್ಸನ್ ಅದು ನರಗಳ ಸಮಸ್ಯೆ, ಕೈ ಕಾಲು ಮೂಮೆಂಟ್ ಆಗಲ್ಲ. ಓ, ಶೇಕಿಂಗಾ? ಪಾರ್ಕಿನ್ಸನ್ ಅಂದರೆ ಅಂದರೆ ಶೇಕಿಂಗಾ? ಹಾಂ, ವೈಬ್ರೇಷನ್. ವೈಬ್ರೇಷನ್, ಓಕೆ ಓಕೆ. ಈಗ ತುಂಬ ವೈಬ್ರೇಷನ್ ಆಗ್ತಾ ಇದೆಯಾ? ಇದ್ರ ಪ್ರಕಾರ ಮೇಜರ್ ಆಗಿ 8, ನೀವು ಕೇಳಿರೋ ಪ್ರಶ್ನೆ 8, 12 ಬಂದಿಲ್ಲ, ಇಲ್ಲಿ 2 ಬಂದಿದೆ. 2 ಏನೋ ತೊಂದರೆ ಮೇಜರ್ ಮಾಡಲ್ಲ. ಎಕ್ಸೈಸು ನಿಮ್ಮ ಟ್ರೀಟ್ಮೆಂಟಿಂದ ಸರೋಗುತ್ತೆ, ಫಿಸಿಯೋಥೆರಪಿ ಅಂತ ಕರಿತೀವಿ ನಾವು. ಫಿಸಿಯೋಥೆರಪಿಯಿಂದ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ ಅಂತ ಬರ್ತಾ ಇದೆ. ಸ್ವಲ್ಪ ಎಕ್ಸೈಸು ಅಂತ ಬರುತ್ತೆ, ಫಿಸಿಯೋಥೆರಪಿ ಬರುತ್ತೆ, ಅದನ್ನು ಮಾಡಿದ್ರೆ ಸಾಕು. ಆ ಫಿಸಿಯೋಥೆರಪಿ ಮಾಡ್ತಕ್ಕಂಥ ಬುಧನ ಒಂದು ಕಾಂಬಿನೇಷನ್ ಇದೆ, ನರ್ವಸ್ ಪ್ರಾಬ್ಲಮ್ ಅಂತಲೇ ತೋರಿಸ್ತಾ ಇದೆ. ಕರೆಕ್ಟು, 3rd house 6th house ಇದೆ, ಎಕ್ಸೈಸಿಂದ ಸರೋಗುತ್ತೆ. ಮುಂದಿನ ಕರೆಗೋಣ. ತುಂಬ ಅವ್ರಿಗೆ ಡ್ಯಾಮೇಜ್ ಆದರೆ ಜಾತಕದಲ್ಲಿ ಏನು ಅಂದರೆ 8ನೇ ಮನೆ 12ನೇ ಮನೆ ತೋರಿಸ್ಬಿಡುತ್ತೆ ಡ್ಯಾಮೇಜ್ ಆಗಿಬಿಟ್ರೆ. ಅವ್ರಿಗೆ ಇನ್ನೂ ಆಗೋದೇ ಇಲ್ಲ,
ಏನು ಹಿಡಿಯೋಕ್ಕೂ ಆಗಲ್ಲ ಅಂತ. ಈಗ ಸ್ವಲ್ಪ ಲೈಟಾಗಿ ಶೇಕಿ ಇರುತ್ತೆ ಅಷ್ಟೇ. ಈಗ ಅವ್ರು ಮಾಡೋ ಇದು ಕೆಲಸಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು ಅದು, ಯಾಕಂದ್ರೆ ಮೈನ್ಯೂಟ್ ಕೆಲಸ ಮಾಡಿದಾಗ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಯಾವ ವಿಚಾರ ಬಗ್ಗೆ? ಒಂದು ಮಗು ಆರೋಗ್ಯದ ಬಗ್ಗೆ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೆ. 1-2-2-4 ನಂಬರ್ ಹೇಳಿ. ನಂಬರ್ ಹೇಳಮ್ಮ. 1-2-2-4-9 65 ಹೆಲ್ತ್ ಬಗ್ಗೆ. ಹೆಲ್ತ್ ನೋಡ್ತೀನಿ. 12 ಬಂದಿದೆ. ಆರೋಗ್ಯದ ವಿಚಾರದಲ್ಲಿ 12 ಬಂದರೆ ಸ್ವಲ್ಪ ಕಷ್ಟ, ಹಾಸ್ಪಿಟಲೈಸೇಷನ್ ಬರುತ್ತೆ. 5 ಬಂದಿಲ್ಲ, 9 ಬಂದಿದೆ, 10 ಬಂದಿದೆ, 12. 12 ಬಂದಿರತಕ್ಕಂಥದ್ದು ಶುಕ್ರನಲ್ಲೇ ಬಂದಿದೆ. ಓಕೆ, ಆರೋಗ್ಯದಿಂದ 9. ದುರ್ಗಾ ಸಪ್ತಸತಿ ಅಂತ ಬರುತ್ತೆ, ಅರ್ಥ ಆಯ್ತಾ? ಅದು ಅವ್ರ ತಾಯಿ ಯಾರು ನೀವು ಮಗು ಹೇಳಿದ್ರೆ ಅವ್ರ ತಾಯಿಗೆ ದುರ್ಗಾ ಸಪ್ತಸತಿ ಮಾಡಿದ್ರೆ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಮಂತ್ರ, ಅದೊಂದೇ ಮಂತ್ರ ಪಠನೆ. ಹಾಗೆ ಆ ಮಗುಗೆ 9 ಮುಖದ ರುದ್ರಾಕ್ಷಿ, ಯಾಕಂದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ರೆಟ್ರೋಗ್ರೇಡ್ ಬಂದಿದೆ ರಾಹು. ನೀವು ಹೇಳಿದ ಕರೆಕ್ಟೇ, ರಾಹು ಸ್ವಲ್ಪ ಅಷ್ಟು ಕ್ಯೂರ್ ಕೊಡೋಲ್ಲ, ಪ್ಲಸ್ ಇಲ್ಲಿ ಲಾಂಗ್ ಟರ್ಮ್ ಇಡುತ್ತೆ. ರೆಟ್ರೋಗ್ರೇಡ್ ಆದರೆ ಇಲ್ಲಿ ಲಾಂಗ್ ಟರ್ಮ್, ಫ್ರೂಟಲ್ಲಿ ರೆಟ್ರೋಗ್ರೇಡ್ ಬರಬಾರ್ದು ಫ್ರೂಟಲ್ಲಿ. ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಇಲ್ಲಿ ಸಮಸ್ಯೆ ಜಾಸ್ತಿ. ಆದರೆ 9 ಇರೋದ್ರಿಂದ ಸ್ವಲ್ಪ ನಿಮಗೆ ದೈವದಿಂದ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಮಗುಗೆ. 8 ಮುಖದ ರುದ್ರಾಕ್ಷಿ ಹಾಕಿಸಿ ದುರ್ಗಾ ಸಪ್ತಸತಿ ಅಂತ ಸಿಗುತ್ತೆ ಪುಸ್ತಕ, ಅದೊಂದು ಪಾರಾಯಣ ಅವ್ರ ತಾಯಿ ಮಾಡ್ತಾ ಇದ್ದಷ್ಟು ಖಂಡಿತ ಸಕ್ಸಸ್ ಜಾಸ್ತಿ ಆಗುತ್ತೆ. ಮೊಸರನ್ನು ದಾನ ಮಾಡಬೇಕು, ಮೊಸರು ನಿವಾಳಿಸ್ಬಿಟ್ಟು ದಾನ ಮಾಡಿ ಸಕ್ಸಸ್ ಗ್ಯಾರಂಟಿ ಶುಕ್ರ 12 ಇರೋದರಿಂದ. ಸೊ ಇಷ್ಟು ವಿಚಾರ ಇವತ್ತಿನ ಒಂದು ಬುಧನ ಒಂದು ಟ್ರಾನ್ಸಿಟ್ಟು, ಹಾಗೆ ಕೆಲವು ಕಾಲ್ಸು. ಜುಲೈ 17 ತಾರೀಕು ವಾಸ್ತು ಕ್ಲಾಸಸ್ ಇದೆ, ಜಾಯ್ನ್ ಆಗಿ 6 ದಿವಸದ ಕ್ಲಾಸಸ್ ಇರುತ್ತೆ. ನಾನು ಆಲ್ರೆಡಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಜಾತಕಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ವಾಸ್ತು. ವಾಸ್ತು ಆದಮೇಲೆ ದೇಶದ್ದು ಜಾತಕ, ದೇಶದ ಜಾತಕ ಫಸ್ಟು, ಆಮೇಲೆ ಅದಕ್ಕಿಂತ ಕೆಳಗಡೆ ವಾಸ್ತು, ಅದಕ್ಕಿಂತ ಕೆಳಗಡೆ ನಮ್ಮ ಇಂಡಿವಿಜುವಲ್ ಜಾತಕ. ಎಷ್ಟೋ ಜನರದ್ದು ಜಾತಕ ಚೆನ್ನಾಗಿರುತ್ತೆ, ಚೆನ್ನಾಗಿ ದುಡಿತಾ ಇರ್ತಾರೆ, ಮನೇಲಿ ಒಂದು 5 ಜನ ಇರ್ತಾರೆ, ತಾಯಿಗೇನೋ ಹುಷಾರಿರಲ್ಲ, ಕರೆಕ್ಟಾಗಿರ್ತಕ್ಕಂಥ ಝೋನಲ್ಲಿ ಮಲಗಿರಲ್ಲ, ಯಾವುದೋ ಒಂದು ಝೋನಲ್ಲಿ ಮಲಗಿರ್ತಾರೆ. ಇವನು ದುಡಿಯೋದೆಲ್ಲ ಅವ್ರ ತಾಯಿ ಖರ್ಚು, ಅವ್ರ ಹೆಂಡತಿ ಖರ್ಚಿಗೆ ಹೋಗ್ತಾ ಇರುತ್ತೆ. ದುಡಿಯೋದು ಅವರ ಜಾತಕದಿಂದ ಚೆನ್ನಾಗೇ ಬರ್ತಾ ಇರುತ್ತೆ, ಉಳಿತಾ ಇರಲ್ಲ. ಸೊ ವಾಸ್ತುನೂ ಸ್ವಲ್ಪ ಇಂಡೈರೆಕ್ಟಾಗಿ, ಅವರ ಜಾತಕ ವೀಕ್ ಆಗಿದೆ ಪ್ಲಸ್ ವಾಸ್ತುನೂ ವೀಕ್ ಆಗಿದ್ದಾಗ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಶಿಫ್ಟಾಗಿ ಬೇರೆ ಕಡೆ ಇರತಕ್ಕಂಥದ್ದು, ಟ್ಯಾಬ್ಲೆಟ್ನ ಯಾವ ಝೋನಲ್ಲಿ ಇರ್ತಕ್ಕಂಥದ್ದು, ಎಲ್ಲಿ ಹೆಲ್ತ್ ಬರುತ್ತೋ ಅಲ್ಲಿ ಮಲ್ಕೊಳ್ತಕ್ಕಂಥದ್ದು ಮಾಡಿದಾಗ ಒಂದು 50-60% ಸಾಕಷ್ಟು ನಿಮಗೆ ಪರಿಹಾರ ಸಿಗುತ್ತೆ. ಜಾಯ್ನ್ ಆಗಿ 6 ದಿವಸದ ಕ್ಲಾಸು, 9,500 ಅಷ್ಟೇ. ಸ್ವಲ್ಪ ಕಿವಿಗೆ ಹಾಕ್ಕೊಳ್ಳಿ, ಬುದ್ಧಿಗೆ ಹಾಕ್ಕೊಳ್ಳಿ, ಸೇರೋಣ, ಜೀವನ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳಿ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.